ಕೇವಲ ಶಾಸಕ ಮಾತ್ರ ಅಲ್ಲದೆ ಅದನ್ನ ಪುತ್ರನ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಇನ್ನೊಂದು ನಾವು ನೋಡುವಂಥದ್ದು ನೀವು ನೋಡಿ ಅಂದ್ರೆ ಪುತ್ರ ಅಂತ ಹೇಳಿದ್ರೆ ಈಗ ಇಲ್ಲಿ ಎಲ್ಲದರಲ್ಲೂ ಈ ಪುತ್ರ ಹಸ್ತಕ್ಷೇಪ ಅದರೀ ರಾಜಕಾರಣಿಗಳು. ನೀವು ಅದೇ ಕೇಳ್ತಾ ಇದ್ದೆ, ಕೇವಲ ಹೆಸರಿಗೆ ಶಾಸಕರು ಅಂತ ಇವ್ರು ಇರ್ತಾರೆ, ಆ ಒಂದು ವರ್ಚಸ್ಸಿಂದನೋ ಅಥವಾ ಸ್ವಲ್ಪ ಹಿಡಿತ ಇದೆ ಅಥವಾ ಜನರ ಕಣ್ಣು ಮುಂದೆ ಕಾಣಿಸ್ಕೊಳೋಕೆ ಅಂತ ಇವರು ಒಂದು ಅಧಿಕಾರ ಹಿಡ್ಕೊಂಡು ಕೂತಿರ್ತಾರೆ. ಅದ್ರ ಬ್ಯಾಕ್ ಆಫ್ ದೇರ್ ಹ್ಯಾಂಡ್ ಪ್ರತಿಯೊಂದನ್ನು ಕೂಡ ಹ್ಯಾಂಡಲ್ ಮಾಡೋದ್ರು ಅವ್ರ ಮಕ್ಕಳು. ನಿಜವಾಗಿ ಇವಾಗ ಸಿದ್ದರಾಮಯ್ಯ ಬಗ್ಗೆನೂ ಆರೋಪ ಬಂತು, ಅವ್ರ ಮಕ್ಕಳು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂತೇಳಿ. ಇನ್ನೊಬ್ಬರ ಬಗ್ಗೆನೂ ಹಂಗೆ ಇದಾವೆ, ಪ್ರತಿಯೊಬ್ಬರ ಬಗ್ಗೆನೂ. ಯಾಕಂತಂದ್ರೆ ಅಲ್ಲಿ ಅವ್ರ ಮಕ್ಕಳು ಅಥವಾ ಸಂಬಂಧಿಕರು ಅಥವಾ ಇನ್ನೊಬ್ರು ಯಾರು ಅಳಿಯನು ಮಗಳು ಮಗಳಿಗೆ ಸಂಬಂಧಿಸಿದ ಮತ್ತೆ ಯಾರು ಅವ್ರು ಯಾರೋ ಬಂದು ವ್ಯವಹಾರ ಅವ್ರು ಡೀಲ್ ಮಾಡ್ತಾ ಇರ್ತಾರೆ, ಅವ್ರ ಜೊತೆಗೆ ಆಗ್ತಾ ಇರ್ತಾವೆ. ನಾವು ಪ್ರತಿಯೊಂದು ನೋಡ್ತಾ ಇದ್ದ ಕಾರಣ ಅಂದರೆ ನಮ್ಮ ರಾಜಕಾರಣಿಗಳ ತಪ್ಪು ಅಥವಾ ರಾಜಕಾರಣಿ ಮಕ್ಕಳ ಸ್ವತಃ ನಮ್ಮಪ್ಪ ಮುಖ್ಯಮಂತ್ರಿ ನಮ್ಮಪ್ಪ ಮಂತ್ರಿ ನಮ್ಮಪ್ಪ ಒಬ್ಬ ಅಂತೇಳಿ ಆ ಮಕ್ಕಳು ಮಾಡುವಂಥ ದೃಷ್ಟಿಕೋನ ಇರ್ಬೋದು. ಯಾಕಂದ್ರೆ ಆ ಅಧಿಕಾರ ಬಂದ ತಕ್ಷಣ ನಾವಪ್ಪ ಮಿನಿಸ್ಟರ್ಸ್ ಅನ್ನುವಂಗೆ ಅನೇಕ ಮಕ್ಕಳು ಅಡ್ಡಾಡೋದು ನಾವು ನೋಡಿದ್ವಿ. ಶಾಸಕರ ಮಗಳು ನಾವು ಶಾಸಕರಪ್ಪ, ಹೀಗಾಗಿ ಅವರ ಸ್ಟೇಟಸ್ ಸಮಾಜದಲ್ಲೇ ಬದಲಾಗ್ತದೆ. ಜೊತೆಗೆ ಈ ಒಂದು ಅವ್ರಗಳಿಂದ ಒಂದು ದುಡ್ಡು ಕೊಟ್ಟು ಮಧ್ಯ ಕೂಡ ಕೆಲಸ ಮಾಡಿಸ್ಕೊಳ್ಳುವಂಥ ಜನರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತದೆ. ಹೀಗಾಗಿ ದುಡ್ಡು ಕೊಟ್ಟವಾಗ ಅವ್ರ ಅವಕಾಶ ಸಿಗುವಂಥ ಬರ್ತಾವೆ, ಕೆಲವು ಮೀನಾಗಿ ಬಿಡ್ತಾವ ಅಂತಂದರೆ ಮನುಷ್ಯನ ದುರಾಸೆ ವಿಶೇಷವಾಗಿ ಈಗ ಆಯ್ತಲ್ಲ ಇದು 30 ಲಕ್ಷ ಕೊಟ್ಟಿದ್ದ ಬಾಬ 7 ತಿಂಗಳಿಂದ ಅಂತ ಅವ್ರು ಆರೋಪ ಮಾಡ್ತಾ ಇದ್ದಾರೆ. ಈಗ ಅವ್ರಿಗೆ ಹೆಚ್ಚು ಕೊಟ್ಟಿದ್ದು ಮಾತ್ರ ಕೊಟ್ಟಂತ ಇದು ಈಗ ನಡೀದನ್ನು ಇದು ಈ ಏನದು ಸರ್ ವ್ಯವಸ್ಥೆ ಒಳಗೆ ಸಣ್ಣ ಮೀನು ಅಥವಾ ಈ ದೊಡ್ಡ ಮೀನನ್ನು ಹೋಗಿ ಬಲಿಯಾಗೋದ್ರೆ ಅದಕ್ಕೆ ಬಲಿಯಾಗುವಂಥ ಪರಿಸ್ಥಿತಿ ಈ ಒಂದು ಈ ಸಿದ್ಧಾಂತದಲ್ಲ ಇದು ಇದು ಇಲ್ಲಿ ಅಡಾಪ್ಟ್ ಆಗಿದ್ದರಿಂದಾಗಿ ನಾವು ಲೋಕ ಕಲ್ಯಾಣದ ನಾವು ಏನು ಮಾಡಬೇಕಂತ ನೋಡಿದ್ದೀವಿ ನಮ್ಮ ಪ್ರಜಾಪ್ರಭುತ್ವವನ್ನು ಅದು ಅಪಯಶಸ್ವಿ ಆಗಲಿಕ್ಕೆ ರೀ. ಭ್ರಷ್ಟಾಚಾರ ಹೆಚ್ಚಾಗೋದಕ್ಕೆ ಕಾರಣ ನಾವು ಕೊಡೋರು ಅವ್ರು ತೋಳೋರು ಅವ್ರು ಕೊಡದಿದ್ದರೆ ಮಾಡೋದ್ರಲ್ಲಿ ನಮ್ಮ ತಲೆಯಲ್ಲಿ ಇರ್ತದೆ, ಏನೋ ದುಡ್ಡು ಕೊಟ್ಟಿಲ್ಲ ನಂಗೆ ಅವ್ರು ಮಾಡೋದಿಲ್ಲ ಅಂತೇಳಿ. ಅದಕ್ಕಾಗಿ ಇವೆಲ್ಲ ಬೆಳಿಲಿಕ್ಕೆ ಹಚ್ಚಿದಾವೆ. ಇದಕ್ಕೆ ನಿಲ್ಲಿಸ್ಬೇಕಾದ್ರೆ ಯಾರು ನಿಲ್ಲಿಸೋರು? ಯಾಕಂದ್ರೆ ಎಲ್ಲ ಕಡೆ ನಿಲ್ಲಿಸಿದ್ರೆ ರಾಜಕಾರಣಿಗಳ ಮಕ್ಕಳು ಹಿಂಗೆ ಅಧಿಕಾರಿಗಳ ಮಕ್ಕಳು ಇದೇ ರೀತಿಯಾಗಿ ಸ್ಟ್ಯಾಂಡರ್ಡ್ ಹೆಂಗೆ ಸೆಟ್ ಆಗಿಬಿಟ್ಟಿದೆ ಅಂದರೆ ಸರ್, ದುಡ್ಡು ಕೊಟ್ರೇ ಕೆಲಸ ಆಗತ್ತಪ್ಪ, ಫಸ್ಟ್ ಈ ಕೆಲಸ ಮಾಡಿಸ್ಕೊಬೇಕು ಅಂತ ಅಂದ್ರೆ ಇಷ್ಟು ದುಡ್ಡು ರೆಡಿ ಇಟ್ಕೊಂಡಿರಿ ಅನ್ನೋ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ಅದನ್ನ ಒಂದ್ ರೀತಿ ಓಪನ್ ಸೀಕ್ರೆಟ್ ಅಂತ ಹೇಳ್ತಿರಲ್ಲ, ಆ ತರ ಆಗ್ಬಿಟ್ಟಿದೆ. ಈ ಕಚೇರಿ ಹೋಗ್ಬೇಕಾ ಸರಿ ಇಷ್ಟು ಇಷ್ಟು ದುಡ್ಡು ರೆಡಿ ಮಾಡ್ಕೊಂಡಿರಿ, ಇಂಥದ್ ನಾವು ಮೀಟ್ ಮಾಡ್ಬೇಕು ಈ ಕೆಲಸಕ್ಕೋಸ್ಕರ, ಓಕೆ ಇಷ್ಟು ಇಷ್ಟು ದುಡ್ಡು ಅಂದ್ರೆ ಯಾವ ರೀತಿ ಅದನ್ನ ಅಳವಡಿಸ್ಕೊಂಡು ಬಿಟ್ಟಿದ್ದಾರೆ ಜನ ಮತ್ತು ಅಧಿಕಾರಿಗಳು ಅಂತ ಅಂದ್ರೆ ಅದು ಸಾಮಾನ್ಯವಾಗಿ ಕಾಣಿಸುತ್ತೆ ಅವ್ರಿಗೆ. ತಪ್ಪು ಅನ್ಸಲ್ರಿ, ಹೋಗ್ಲಿ ಬಿಡ್ರಿ, ಅವ್ರು ತೋಳವ್ರಿ ತಪ್ಪು ಅನ್ಸಲ್ಲ, ಯಾಕೆ ಬಿದ್ದು ತೋರ್ತಿರ್ತಾರ ಜನಸಾಮಾನ್ಯರಿಗೆ ತಲೆಯಲ್ಲಿ ಬಂದ್ಬಿಟ್ಟದೆ ಅವ್ರು ಇಲ್ಲಪ್ಪ ನಾವು ಕೊಟ್ಟಿಲ್ಲ ಅಂದ್ರೆ ಅದು ಆಗುವುದಿಲ್ಲ ಅನ್ನುವಂಥದ್ದು. ಇದು ನಿಜವಾಗಿಯೂ ಈ ದೇಶದ ದುರಂತ, ನಮ್ಮೆಲ್ಲರೂ ದುರಂತ. ನಾವು ಇಷ್ಟು ಹೇಳ್ಬೋದು, ಇದಕ್ಕೆ ಹೆಚ್ಚು ಹೇಳೋಕೆ ಏನೂ ಸಾಧ್ಯ ಇಲ್ಲ. ನಾವೇನು ಮಾಡ್ಬೋದಪ್ಪ ಅಂತಂದ್ರೆ ಇಂಥ ಘಟನೆ ನಡೆದಾಗ ನಮ್ಮಂಥವ್ರಿಗೆ ಬಂದು ಭೇಟಿ ಆದ್ರಪ್ಪ ಅಂದರೆ ಯಾವ ವ್ಯಕ್ತಿ ಕೇಳ್ತಾ ಇದ್ದಾನೆ ಏನು ಮಾಡ್ತಾ ಇದ್ದಾನೆ ಅವ್ರು ತೊಗೊಂಡು ಪ್ರಚಾರ ಮಾಡಿ ಅವ್ರನ್ನ ಇಂಥ ಒಂದು ವ್ಯವಹಾರ ನಡೀದಂಗೆ ಒಂದು ಭಯ ಹುಡ್ಸುವಂಥ ವ್ಯವಸ್ಥೆ ಮಾಡ್ಬೋದು. ನಾವು ನಾವು ಪತ್ರಕರ್ತರಾಗಿ ಮಾಡುವಂಥ ಕೆಲಸ ಏನಪ್ಪ ಅಂತಂದ್ರೆ ನಿಜವಾದ ನಾವು ಅವರಾಗಿದ್ವಿ. ಇವತ್ತು ಭಾಳಷ್ಟು ಪತ್ರಕರ್ತರು ವಿಶೇಷವಾಗಿ ಏನಪ್ಪ ಅಂತಾರೆ ವ್ಯವಹಾರ ಮಾಡೋಕೆ ಹೋಗಿ ತಾವು ಒಟ್ಟು ವ್ಯವಹಾರ ಮಾಡ್ಕೊಂಡು ಹೋಗುವಂಥದ್ದು ಪ್ರತಿಯೊಂದು ರಂಗದಾಗ ಸೇರ್ಕೊಂಡ್ಬಿಟ್ಟಾರೆ. ಬಟ್ ಒಂದು ಥಿಂಗ್ ಮಾಡ್ಬೋದು, ಪ್ರಾಮಾಣಿಕ ಪತ್ರಕರ್ತರು ಇದ್ದಂಥವ್ರು ಯಾರು ಅಂತ ಅವ್ರು ಡಿಮ್ಯಾಂಡ್ ಮಾಡ್ತಿರ್ತಾರೆ ಅವ್ರ ಬಗ್ಗೆ ಏನಾದರೂ ಇವರು ಗಟ್ಟಿ ಮನಸ್ಸು ಮಾಡಿಕೊಂಡು ವಿಶ್ವಾಸದಲ್ಲೇ ಆದರೂ ಸಹಿತ ಈ ಶೋಷಣೆಗಳಾಗುವಂಥ ಜನ ಬಂದು ರಿಪೋರ್ಟ್ ಮಾಡಿದ್ರಪ್ಪ ಅಂದರೆ ಅಂಥವ್ರು ನಾವು ಮನೆಗೆ ಕಳಿಸ್ಬೋದು. ಒಂದಿಬ್ಬರು ಎಂಥ ಘಟನೆಗಳಾದ್ರು ಅಂದ್ರೆ ಎಷ್ಟೋ ಬೇಕಷ್ಟು ಮತ್ತೆ ತಿಳಿಯಾಗ್ತದೆ. ಹಾಗಂತ ಅದು ಕಿತ್ತೋಗ್ತದೆ ಅಂತಲ್ಲ, ಯಾಕಂದ್ರೆ ನಾವು ನಮ್ಮಿಂದ ಕಿತ್ತೋಗ್ತದೆ ಪೇಪರ್ ಹೊಸದ್ರೆ ರೆಡಿ ಆಗ್ತದೆ ಅಂತಲ್ಲ, ಅಟ್ಲೀಸ್ಟ್ ಭಯ ಇರ್ತದೆ ಇಲ್ಲಪ್ಪ ಇಂಥವ್ರು ಯಾರಾದರೂ ನಮ್ಮ ಹೇಳೋದಾರು ಅನ್ನುವಂಥ ಭಯದಿಂದ ಕಡಿಮೆ ಆಗಬಹುದೇನೋ. ಬಟ್ ಅದು ಆಗುವುದೇ ಇಲ್ಲ, ಎಲ್ಲ ಮುಗಿದ ಮೇಲೆ ಗೊತ್ತಾಗಿರ್ತದೆ. ಸುಳ್ಳಂದ್ರೆ ನಾವು ಹಾಳಾಡಿಸೋದು ಹೋದಪ್ಪ ಅನ್ನುವಂಥ ಪ್ರಸಂಗ ಬರ್ತದೆ. ಇವತ್ತು ನೋಡ್ರಿ ಬಂಗಾರದ ಜೀವ ಒಂದು 30 ಲಕ್ಷ ಇನ್ನೂ ಗಳಿಸ್ತಿದ್ವಿ ನಾವು, ಇನ್ನೂ ವಯಸ್ಸು ಸಾಕಷ್ಟು ಇತ್ತು. ಹೋದ್ರೆ ಹೋದಪ್ಪ ಇನ್ನೊಂದು ಎಲ್ಲ ಆದಿತಂತೆ ಹೋಗ್ಬೇಕಾಗಿತ್ತು, ಜೀವ ಕಳ್ಕೊಂಡ್ರೆ ಬರೋದು ನೀನು ಅಂತ ನಾವು ಅಂತೀವಿ. ಅದಕ್ಕೆ ಅದು ಕೊಲೆ ಅಂತ ಅವರು ಮನೆಯವರು ಅನ್ನಲಿ, ಏನು ತಪ್ಪಿಲ್ಲ, ಅವ್ರ ಆರೋಪ ಅವ್ರ ದೃಷ್ಟಿಕೋನ ಹಂಗೆ ಅನ್ನಿಸ್ತಿರ್ತದೆ. ಒಂದು ಆಕ್ಸಿಡೆಂಟ್ ಆಗ್ತದೆ, ನಾವು ಪೂರ್ವಕ್ಕೆ ಇರ್ತೀವಿ ನೀವು ಪಶ್ಚಿಮಕ್ಕೆ ಇರ್ತೀರಿ, ಪಶ್ಚಿಮದಿಂದ ಉಳ್ಳವರಿಗೆ ನಿಮಗೌದು ಸರಿ ಅನ್ನಿಸ್ತಿರ್ತದೆ, ನನಗೆ ತಪ್ಪು ಅನ್ನಿಸ್ತಿರ್ತದೆ. ಇವ್ರ ದೃಷ್ಟಿಕೋನ ಅವ್ರ ಪಾಪ ಸಂಬಂಧಿಕರಿದ್ದಾರೆ, ಅದರಲ್ಲೂ ಗಂಡನೂ ಕಳ್ಕೊಂಡಿದ್ದಾರೆ ಹೆಣ್ಮಗಳು ಮತ್ತು ಅವ್ರು ಆರೋಪ ಮಾಡೋದ್ರಾಗ ಒಂದು ರೀತಿ ಏನಪ್ಪ ಅಂದ್ರೆ ಸತ್ಯದ ಝಲಕದ ಮತ್ತು ನಡೆದ ಘಟನೆ ಸತ್ಯದ ಅಂತ ಅನ್ನಿಸ್ತದೆ. ನಮ್ಮ ದೇಶದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಇಂಟೆಲಿಜೆಂಟ್ ಅಂತ ಅಂದರೆ ಆ ಒಂದು ಕೇಸ್ನ ಒಂದು ಕೇಸ್ನ ವೆರಿಫೈ ಮಾಡೋದಕ್ಕೆ, ಹೈ ಪ್ರೊಫೈಲ್ ಕೇಸ್ ಆಗಿರಲಿ ಅಥವಾ ನಾರ್ಮಲ್ ಸಿಂಪಲ್ ಕೇಸ್ ಆಗಿರಲಿ ಬಿಗ್ ಪಾಕೆಟ್ ಕೇಸ್ ಆಗಿರಲಿ, ಅದನ್ನು ತುಂಬ ಈಸಿಯಾಗಿ ಸಾಲ್ವ್ ಮಾಡೋದು ಅವ್ರಿಗೆ ಗೊತ್ತಿರುತ್ತೆ.
ಜಸ್ಟ್ ಬಿಕಾಸ್ ಇಂಥವ್ರ ನೆರಳು ಅವ್ರ ಮೇಲೆ ಇರುತ್ತೆ ಅಥವಾ ಇಂಥವ್ರ ಒತ್ತಡ ಇರುತ್ತೆ, ಒಂದ್ ರೀತಿ ಮುಷ್ಟಿಲಿ ಹಿಡಿದಿಟ್ಕೊಂಡಿರ್ತಾರೆ ಅನ್ನೋ ಕಾರಣಕ್ಕಾಗಿ ಪೊಲೀಸರು ಒತ್ತಡ ಹೋಗ್ತಾರೆ. ಅವ್ರ ಕೆಲಸ ಅವ್ರು ಪ್ರಾಮಾಣಿಕವಾಗಿ ಮಾಡೋದಿಲ್ಲ. ಅವ್ರು ಪ್ರಾಮಾಣಿಕವಾಗಿ ಇರ್ತೀನಿ ಅಂದ್ರೂ ಕೂಡ ಆ ರೀತಿ ಅವ್ರ ಸುತ್ತ ಅಟ್ಮಾಸ್ಫಿಯರ್ ಕ್ರಿಯೇಟ್